ದಾನವಾಚಾರ್ಯರ ಆಶ್ಚರ್ಯದಿಂದಾಗ ತಾವೇ ಸುತಿ ಏಸು ರೀತಿಯಿಂದಲೇ ಆಸುರಿ ವಿದ್ಯೆಗಳ ಗದ್ಯಗಳ ಆಸುರಿಯ ವಿದ್ಯೆಗಳನ್ನು ಆಸುರ ಸಂಬಂಧಿಯಾದ ವಿದ್ಯೆಯನ್ನು ಗದ್ಯೆಯನ್ನು ಪದ್ಯವನ್ನು ಪಾಠವನ್ನು ಏನೇ ಹೇಳಿದರೂ ಅದನ್ನು ಒಪ್ಪಲಿಲ್ಲ ಅದನ್ನು ತಪ್ಪದೇ ಮಾರಾಟಗಳ ಮಾಡುತ್ತಾ ಅಂದರೆ ಮಾರಾಟ ಮಾಡಿಬಿಟ್ರು ಮಾರಾಟ ಮಾಡೋದು ಅಂದರೆ ವಿದ್ಯೆ ಮಾರಾಟ ಮಾಡಿದ್ದಲ್ಲ ತಮ್ಮ ಬಳಿಯಲ್ಲಿ ಇಟ್ಕೊಳ್ಳುವಂತಹ ಇಚ್ಛೆ ಮಾಡಲಿಲ್ಲ ಬೇಡ ಇದು ಇದು ಪಾಠ ಅಲ್ಲ ನಿಜವಾದ ಪಾಠ ಪ್ರಹ್ಲಾದ ಹೇಳಿದ್ದು ಪ್ರಹ್ಲಾದ ಒಬ್ಬ ಉದ್ಧಾರ ಆದದ್ದಕ್ಕೆ ಜೊತೆಯವರೆಲ್ಲ ಉದ್ಧಾರ ಆದ ಅದಕ್ಕೆ ಸಜ್ಜನರ ಸಹವಾಸ ತುಂಬ ಒಳ್ಳೇದ್ರಿ ನಮ್ಮ ನಮ್ಮ ಲೊಕ್ಯಾಲಿಟಿ ಚೆನ್ನಾಗಿತ್ತು ಅಂದರೆ ಮಕ್ಕಳಿಗೆ ಅದೇ ತರಹದ ಆಟ ಪಾಠ ಬರುತ್ತೆ ಪ್ರಾಯ ನೀವು ಸ್ವಲ್ಪ ಈ ಮಠ ಛತ್ರ ಈ ಲೊಕ್ಯಾಲಿಟಿಲಿದ್ದರೆ ಮಕ್ಕಳ ಆಟ ಪಲ್ಲಕ್ಕಿ ಉತ್ಸವ ರಥೋತ್ಸವ ಇನ್ನೇನೋ ಪುರಾಣ ಹೇಳೋದು ಗಂಟೆ ಬಾರಿಸೋದು ಮಂಗಳಾರತಿ ಮಾಡೋದು ಈ ಥರದ್ದು ಬರುತ್ತೆ ಲೊಕ್ಯಾಲಿಟಿ ಎಲ್ಲ ಬೇರೆ ಬೇರೆ ಇದ್ದರೆ ಅದಕ್ಕೆ ಈಗ ಕೆಲವರು ಆದಷ್ಟು ಮಠದಿಂದ ದೂರ ಇರೋಣ ಅಂತ ಈ ಥರದ್ದು ಇದ್ದು ಮಗು ಹಾಳಾಗ್ಬಿಟ್ರೆ ನಮ್ಮ ಗಂಡ ಅಂತೂ ಹಾಳಾಗಿದ್ದಾರೆ ಸದಾ ಮಠ 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 ಅಂಥೇಳಿ ಹೀಗೊಂದು ವಾದ ಇದೆ ಹಾಗಾಗಿ ತುಂಬ ಮುಖ್ಯವಾದದ್ದು ಸಹವಾಸ ಅದನ್ನು ಪ್ರಹ್ಲಾದರಾಜರ ಜೊತೆಯಲ್ಲಿ ಆದಾಗ ಏನೂ ಕೇಳಲಿಲ್ಲ ಒಪ್ಪದೇ ತಪ್ಪದೆ ವಿಷ್ಣು ಭಕ್ತಿ ಕ್ರಿಯಾ ಪಾಠಗಳ ಪಾಡುತ್ತಾ ಭಗವಂತನಲ್ಲಿ ಭಕ್ತಿ ಆ ಭಗವಂತನಿಗೆ ಸಂಬಂಧಪಟ್ಟ ಕ್ರಿಯೆಗಳ ಪಾಠಗಳನ್ನು ಪಾಡುತ್ತಾ ಅದನ್ನು ಗಾನ ಮಾಡ್ತಾ ಎಲ್ಲರೊಂದಾಗೆ ತಾವು ನೋಡಿ ಅಂಜಾಡಿ ಇನ್ನೇನು ಇವ್ರು ನೋಡಿದ್ರು ಇನ್ನಿವರನ್ನು ನಾವು ಇಟ್ಕೊಂಡ್ರೆ ಗೋವಿಂದ ಅಂಥೇಳಿ ದುಸ್ಸಾಧ್ಯರಂತಿಪ್ಪರೆಂದಾಗಲೇ ಬೇಗಲೇ ದಾನಗ್ರನಲ್ ಕೋಪ ಸಂಶೀಘ್ರ ನಲ್ ಸೇರಿ ಪ್ರಲ್ಲಾದನಾಚೇಷ್ಟೆಗಳ್ ನಿಷ್ಠೆಗಳ್ನುಡಿದರು ಆ ವಾಣಿಗಳ್ ಕೇಳಿ ಕರ್ಣ ಕಾಠೋರಿಯ ಬಾಣಾಳಿಗಳ್ ರೀತಿ ಅಪ್ರೀತಿ ಯಾಸೂತಿ ದುರ್ನೀತಿ ತಾಸೈಸದೆ ಕೋಪ ಸಂದೀಪ ನಾವೇಶ ದಿನ್ ದಲ್ ನಂತಿಪ್ಪ ತತ್ಪುತ್ರ ಸಂಹಾರದಲ್ ಚಿತ್ತವಂ ಪೆತ್ತವಂ ಪಾಪ ಸಂವೃತ್ತ ನೇತ್ರ ಪ್ರೇಮಾಕ್ಷೇ ಸಮ ಇದು ಒಂದು ಮತ್ತೆ ಯಾವಾಗ ಕಂಪ್ಲೇಂಟ್ ಬಂತು ಟೀಚರಿಂದ ಅಪ್ಪ ನೀನು ಸಾಕು ನಿನ್ನ ಮಗನೂ ಸಾಕು ಯಾಕೆ ಅಂದರು ಅವನು ಮೊದಲು ಅವನು ಹಾಳಾಗಿದ್ದನು ಕೋತಿ ತಾನು ಕೆಡೋದಲ್ಲದೆ ವನ ಎಲ್ಲ ಕೆಡಿಸ್ತು ಅಂತ ಇಡೀ ಸ್ಕೂಲೇ ಹಾಳು ಮಾಡಿಬಿಟ್ಟ್ಯಾ ಯಾವ ಹುಡುಗರು ನೋಡಿದ್ರು ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ ಅಂತಾರೆ ಅಲ್ಲ ಹಿರಣ್ಯ ಜೈ ಅದು ಜೈ ಅಂತ ಅದು ಜೈ ಆ ಆ ಸ್ಲೋಗನ್ನೇ ಜೈ ಓ ನನ್ನ ಮಗನೇ ನನ್ನ ಶತ್ರು ಬೇಗನೇ ದಾನವಾಗ್ರನಲ್ ಆ ದಾನಮ ಶ್ರೇಷ್ಠನಾದ ಇವರು ತಿಳಿಸ್ದಾಗ ಕೋಪ ಸಂಶೀಘ್ರನಲ್ ಸೇರಿ ಪ್ರಹ್ಲಾದನ ಚೇಷ್ಟೆಗಳ್ ನಿಷ್ಠೆಗಳು ನುಡಿದರು ಆ ವಾಣಿಗಳು ಕೇಳಿದಂ ಕರ್ಣಕಾಠೋರ್ಯ ಅವನಿಗೆ ಕರ್ಣ ಕಠೋರ ಅಂತ ಎಂಥ ದುರಂತ ನಿನ್ನ ಮಗ ಒಬ್ಬ ದೈವ ಭಕ್ತ ಅಂದರೆ ಅವನಿಗೆ ತುಂಬ ಬೇಸರ ಅಂತ ನಾವಿದನ್ನು ಆಶ್ಚರ್ಯಪಡ್ತೇವೆ ಇವತ್ತು ನಮ್ಮ ಮೆಂಟಾಲಿಟಿ ಒಂದು ರೀತಿ ಹಾಗೇ ಇದೆ ನೀವು ತುಂಬ ಗಮನಿಸಿ ನೋಡಿ ಮಗನನ್ನು ಐ ಎ ಎಸ್ಸೋ ಐ ಪಿ ಎಸ್ಸೋ ಬೇಡ ಒಂದೇ ಡಾಕ್ಟರೋ ಇಂಜಿನಿಯರೋ ಮಾಡಬೇಕು ಅಂತ ಅಪೇಕ್ಷೆ ಪಡೋದು ಏನೂ ತಪ್ಪಲ್ಲ ಆದರೆ ಆ ವಿದ್ಯಾರ್ಥಿ ಸ್ವಲ್ಪ ಮಠ ಛತ್ರ ಮಡಿ ಗಿಡಿ ಎಲ್ಲ ಇಟ್ಕೊಂಡಿದ್ರೆ ಏನೋ ರೀ ಆ ದೇವರೇ ಕಾಪಾಡಬೇಕು ಸಿಕ್ಕಾಪಟ್ಟೆ ಮಡಿ ಸಿಕ್ಕಾಪಟ್ಟೆ ಮಠಕ್ಕೆ ಹೋಗ್ತಾನೆ ನನಗೆ ಎಲ್ಲ ಹೋಗ್ತಾನೋ ಅನ್ನೋ ಭಯ ಇದೆ ನಾನು ಯಾರ ಹತ್ರ ಹೋಗಲಿ ಅವನು ಹೋಗೋ ಮಠಕ್ಕೆ ಹೋಗಿ ನಾನು ಪ್ರದಕ್ಷಿಣೆ ಹಾಕೋಣ ಅಂತಂದರೆ ಅದು ಬೇರೆ ಬೈತಾನೆ ನಾನು ಬೇರೆ ರಾಯರ ಹತ್ರ ಕೇಳ್ತಾನೆ ರಾಯರೇ ಆ ರಾಯರ ಹತ್ರ ಹೋಗದೇ ಇರೋ ಬುದ್ಧಿ ಕೊಡ್ರಿ ಅಂತ ಈ ರಾಯರ ಹತ್ರ ಬಂದುಬಿಟ್ರೆ ಇವತ್ತು ನಮ್ಮ ಮಕ್ಕಳು ಸ್ವಲ್ಪ ಧಾರ್ಮಿಕರಾಗಿ ಇದ್ದಾರೆ ಅಂದರೆ ಸ್ವಲ್ಪ ಭಯಪಡ್ತಾರೆ ಅಯ್ಯೋ ಹಣ ಬಿಟ್ಟರೆ ಗತಿ ಏನು ಅವನು ಸ್ವಚ್ಛವಾಗಿ ವಿರೋಧ ಮಾಡ್ದೆ ನಾವು ಒಳಗೆ ಸ್ವಲ್ಪ ಅಳಕಿದೆ ಕೆಲವರೆಲ್ಲ ಅಂತಿರ್ತಾರೆ ಅಯ್ಯೋ ತುಂಬ ಮಡಿರಿ ನಮ್ಮ ಮಗ ಯಾರಿಂದ ಕಲತ್ನೋ ಏನೋ ನಾ ಈ ಸಲ ಆಚಾರ ಸಿಕ್ಕರೆ ಆಚಾರಿಗೆ ಬೈಯೋಣ ಅಂತಿದ್ದೀನಿ ನಮ್ಮ ಮಗುನ ಬೈಯೋದಕ್ಕಿಂತ ನೀವು ಹುಚ್ಚುಚ್ಚಾಗಿ ಏನೋ ಹೇಳ್ಕೊಡ್ಬೇಡ್ರಿ ಅಂತ ಈಗೊಂದು ಸಮಸ್ಯೆಗಳಿದ್ದಾವೆ ಅಲ್ಲ ಸಂಸ್ಕಾರವಂತಿಕೆ ಆ ಮಗುವಿಗೆ ಬಂದರೆ ಅದು ತುಂಬ ಒಳ್ಳೆಯದು ಏನು ತೀರಾ ಮೂಗು ಹಿಡ್ಕೊಂಡು ಇಪ್ಪತ್ನಾಲ್ಕು ಗಂಟೆ ದೇವಸ್ಥಾನದಲ್ಲಿ ಯಾರೂ ಇರೋದಿಲ್ಲ ಒಂದಿಷ್ಟು ದೇವರು ಗುರುಗಳು ಹಿರಿಯರು ಅವನು ದರ್ಶನ ಮಾಡಿದರೆ ಏನು ತಪ್ಪೇನಲ್ಲ ಇವನು ಬಂದು ಹೇಳ್ದ ಕೇಳಿ ಅವನು ಕರ್ಣ ಕಠೋರ ಬಾಣಾಳಿಗಳ ರೀತಿ ಅಪ್ರೀತಿಯ ಆಸೂತಿ ದುರ್ನೀತಿ ತಾ ಸಹಿಸದೆ ಕೋಪ ಆವೇಶದಿಂದ ನಡಗ್ತಾ ಅವನನ್ನು ಅಂದ ಕಣ್ಣುಗಳೆಲ್ಲ ಇದು ಮಾಡಿ ಸಮಕ್ಷಯಿಸಿ ಸಮಕ್ಷಯಿಸಿ ದುಷ್ಟೋಕ್ತಿಗಳ ಬಾಗುತ ಕೂಗುತ ಸಾಧು ಸದ್ಭಕ್ತಿಯಿಂದಲ್ ಮಹದ್ಭಕ್ತಿ ಇಂದಲ್ಲಿ ತನ್ನಲ್ಲಿ ಚನ್ನಲ್ಲಿ ಬದ್ಧಾಂಜಲಿಯಾಗಿ ಸಿದ್ಧಾಂತ ಸದ್ಯುಕ್ತಿಯಿಂದಲ್ಲಿ ನಿಂದಿದ್ದ ಪ್ರಲ್ಯಾದ ಧೀಮಂತಗೆ ನಿರ್ಮಲಸ್ವಾಂತ ಗಾವೇಣೆ ಪಾದಾಹತವ್ಯಾಳಿ ಎಂ ತೇ ಭುಜ ಸ್ವಾಸಗಳ್ ಬೇಸಿಗಳ್ ಬೀಸುತ ಕಂದಗಾ ತಂದೆ ಸಂಭಾಷಿಪಂ ಹೂಯಲೋ ದುರ್ವಿನೀತ ಯಲೋ ಮಂದ ಬುದ್ಧೇ ಯಲೋ ಇಂತು ನಿಸ್ತಬ್ಧನಾಧೇತ ಕೋ ವಂಶಾತಿಯೋ ಇವನನ್ನ ದುಷ್ಟೋಕ್ತಿಗಳಿಂದ ಬಾಗ್ತಾ ಕೂಗ್ತಾ ಬುದ್ಧಿ ಇದೆಯಾ ಜ್ಞಾನ ಇದೆಯಾ ಇವರು ಏನೇ ಬೈದರೂ ಹೀಗೆ ನಿಂತಿರೋರು ಅಂತ ಅದು ಇನ್ನೂ ಮೈ ಉರ್ದು ಹೋಯಿತು ಅನ್ನೋದು ಭಾಗವತ ಪ್ರಹ್ಲಾದರಾಜರಿಗೆ ಎಷ್ಟೇ ಬೈಲಿ ಏನೇ ಹಿಂಸೆ ಕೊಡಲಿ ಈಗ ಸಾಮಾನ್ಯ ಮಕ್ಕಳಿಗೆ ಇವತ್ತೆಲ್ಲ ನಾವು ಒಂಚೂರು ಏನೋ ಹೇಳಲಿಕ್ಕೆ ಹೋದರೆ ಯಾಕೋ ಬುದ್ಧಿಗಿದ್ದೆ ಇಲ್ವಾ ಅಯ್ಯ ಹೋಗಪ್ಪ ಏನು ಕೇಳಿಸ್ಕೊಂಬೋದೇ ಇಲ್ಲ ಏನು ಹೇಳಿದ್ರು ಹೋಮ್ವರ್ಕ್ ಯಾಕೆ ಮಾಡಲಿಲ್ಲ ಅಮ್ಮ ಬರ್ಕೊಡ್ಲಿಲ್ಲ ಹೋಗಪ್ಪ ಇಷ್ಟೇ ಅನ್ನೋದು ಏನು ಕೇಳಿದ್ರು ಹೋಗಪ್ಪ ಅದು ಒಪ್ಪೋದಿಲ್ಲ ಈಗಿನ ಮಕ್ಕಳು ಈ ಪ್ರಹ್ಲಾದರಾದರಿಗೆ ಕೊಟ್ಟ ಏನೇ ಶ್ರಮ ಕೊಟ್ಟರು ಕೈ ಮುಗಿದು ಹೇಗೆ ನಿಂತರು ಅವನಿಗೆ ಅದೇ ಹೊಟ್ಟೆ ಉರಿದೋಗಿತ್ತು ಚಿತ್ರ ಹಿಂಸೆ ಕೊಟ್ಟರೆ ಸಾಯಂಕಾಲ ಬಂದು ಅಪ್ಪ ನಾಳೆ ಎಷ್ಟೊತ್ತಿಗೆ ಬರಲಿ ಅವನಂದ ನಿನ್ನ ಮಕ್ಕಕ್ಕೆ ಇಷ್ಟ ನಾನು ನಿನ್ನೇನು ವಂಡರ್ಲಾ ಕರ್ಕೊಂಡು ಹೋಗಿದ್ದೆ ಈಗ ನಾವು ಯಾರಿಗನ್ನು ಬೈದಾಗ ಅವರು ಮತ್ತೆ ಬೈದರೆ ಚೆಂದ ಯಾಕೆಂದರೆ ನಾವು ಬೈದಿದ್ದು ಅವ್ರಿಗೆ ಗೊತ್ತಾಗಿದೆ ಅಂತ ನಮಗೆ ಗೊತ್ತಾಗತ್ತೆ ನಾವೆಲ್ಲ ಬೈದ ಮೇಲೆ ಏನು ವಿಷ್ಣು ಸಹಸ್ರ ನಾವು ಪಾರಾಯಣ ನಿಮ್ಮದು ಕೇಳೋ ಭಾಗ್ಯ ನನಗಿಲ್ಲ ನಂಗೆ ಎರಡೂ ಟಮಟೆ ಧಮ್ ಎಷ್ಟು ಮೈ ಬೇಡ ನಿಮಗೆ ಕಿವಿ ಕೇಳಲ್ವ ನಿಮ್ಮನ್ನೇ ಉಗಿದಿದ್ದು ಅಂದ್ರೆ ಅದು ಕೇಳಲ್ಲ ನಿಮಗೆ ಹೋ ಬನ್ರಿ ಅಂದರು ಅವನಿಗೆ ಅದು ತುಂಬ ಬೇಸರ ಆಯಿತು ಅಂತಿದೆ ಭಾಗವತ ಅದನ್ನೇ ಅಂತಾರೆ ಬಾಗುತಾ ಕೂಗುತಾ ಸಾಧು ಸದ್ಭಕ್ತಿಯಿಂದಲಿ ಮಹದ್ಭಕ್ತಿಯಿಂದಲ್ಲಿ ತನ್ನಲ್ಲಿ ಚನ್ನಲ್ಲಿ ಬದ್ಧಾಂಜಲಿಯಾಗಿ ಕೈಮುಗಿದು ಸಿದ್ಧಾಂತ ಸಧ್ಯಕ್ತಿಯಿಂದಲ್ಲಿ ನಿಂದಿದ್ದ ಪ್ರಹ್ಲಾದ ಧೀಮಂತಗೆ ನಿರ್ಮಲ ಗಾವೇಳೆ ನಿರ್ಮಲ ಸ್ವಾಂತ ಸ್ವಾಂತಂ ಮಾನಸಂ ಮನಃ ಅಂತ ಅಮರ ಸ್ವಾಂತ ಅಂದರೆ ಮನಸ್ಸು ನಿರ್ಮಲವಾದ ಮನಸ್ಸು ಆ ಮನಸ್ಸಿನಲ್ಲಿ ಯಾವ 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 ಕೊಳಕೂ ಇಲ್ಲ ಪಾದಾ ಹತ್ಯಾಳಿಯಂತೆ ಭುಜ ಬೇಸಿಗಳು ಬೀಸಂತ ಅವನಂದ ಇವನನ್ನು ಒದ್ದು ಕಳಸ ತನ್ನ ತೊಡೆಯಿಂದ ತಳ್ಳಿಟ್ಟ ಹಾವು ಕೈಲಿ ಭುಜ ಭುಜಂಗಗಳು ಹಾವಿನಿಂದ ಕಚ್ಚಸರಿ ಏನು ಬೇಕಾದ್ರೂ ಮಾಡ್ರಿ ಕಂದಗ ತಂದೆ ಸಂಭಾಜೆ ಪಂ ದುರ್ವನೀತ ಇದು ಶ್ಲೋಕವನ್ನೇ ಆ್ಯಸ್ ಇಟ್ ಈಸ್ ಇಟ್ಯಾರ್ ಇದೊಂದು ಶ್ರೀಪಾದರಾಜರದು హోయలో దుర్వి దుర్వినీత మందబుద్ధే హే దుర్వినీత మందాత్మన్ కులభేద కరాధమ స్తబ్ధం మచ్చాసనోద్ధూత నేష్యేత్వాధ్యయం అక్షయం హే దుర్వినీత హే అవినీతనే మందాత్మన్ దడ్డనే కులభేద కరాధమ కులవన్నే నాశమాడనే నమ్మ కులకే నేను కొడలి అంత ఇదే ಸ್ತಬ್ಧ ಉನ್ಮತ್ತ ಏನು ಹೇಳಿದ್ರು ಕೇಳಲ್ಲ ನೀನು ನನ್ನ ಮಾತನ್ನು ನೀನು ತಿರಸ್ಕಾರ ಮಾಡ್ತೀಯಲ್ಲ ನಿನ್ನನ್ನು ಯಮನ ಬಳಿಗೆ ಕಳಿಸ್ತೇನೆ ಆ ಮಾತುಗಳನ್ನೇ ದುರ್ವಿನೀತ ಎಲೋ ಮಂದ ಬುದ್ಧೇ ಎಲೋ ಇಂತು ನೀ ಸ್ತಬ್ಧ ಆ ಭಾಗವತದ ಪದಗಳನ್ನೇ ಆ್ಯಸ್ ಇಟ್ ಈಸ್ ಇಟ್ ಯಾರ್ ಇವತ್ತು ನಮಗೆ ಭಾಗವತದ ಕೃತಿಗಳು ಸಿಗತ್ತೆ ಸುಲಭ ಹಿಂದೆಲ್ಲ ಪುಸ್ತಕಗಳು ಪ್ರಿಂಟು ಇನ್ನೊಂದು ಮತ್ತೊಂದು ಇರ್ತಿಲ್ಲ ಇವರಿಗೆಲ್ಲ ಪುಸ್ತಕ ಬೇಡ ಬೇಡ ಮಹಾನುಭಾವರು ಶ್ರೀಪಾದರಾಜರಿಗೆ ಅಂಥ ಅದ್ಭುತವಾದ ಪಾಂಡಿತ್ಯ ಎಲ್ಲವೂ ಬಾಯಲ್ಲಿ ಬರಬೇಕು ಪುಸ್ತಕದಲ್ಲಿದೆ ಆಹಾ ಎಲ್ಲವೂ ಕೇಳಿದ ಕೂಡಲ್ಲಿ ಬಾಯಲ್ಲಿ ಬಂದರೆ ಆ ಪರವಾಗಿಲ್ಲ ಅನ್ನುವಂತಹ ಕಾಲ ಅಂಥದ್ದು ಈಗ ನಾವು ಪುಸ್ತಕ ಎಲ್ಲಿಟ್ಟಿದ್ದೀವಿ ಅಂತ ಗೊತ್ತಾದರೆ ಪುಣ್ಯ ಈ ಶ್ಲೋಕ ಯಾವ ಪುಸ್ತಕದಲ್ಲಿದೆ ಅಂದರೆ ಪುಣ್ಯ ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ಕೊಳ್ಲಿಕ್ಕೆ ಹೋಗಿ ಇನ್ನೂ ಪೆದ್ದ ಪೆದ್ದಾಗ ಏನೋ ಮಾತಾಡ್ತಾಯಿರ್ತೀವಿ ಪಾಠ ಏನಾಗ್ತಾ ಇದೆ ಅಂದರು ನಮಗೆ ಭಗವದ್ಗೀತೆ ಇಪ್ಪತ್ತನೇ ಅಧ್ಯಾಯ ಹೇಳ್ತಾಯಿದ್ದಾರೆ ನಮ್ಮ ಆಚಾರ ತುಂಬ ಚೆನ್ನಾಗಿದೆಯಪ್ಪ ಎಷ್ಟನೇ ಅಧ್ಯಾಯ ಇಪ್ಪತ್ತನೇ ಅಧ್ಯಾಯ ಕಂಪ್ಲೀಟ್ ತುಂಬ ಚೆನ್ನಾಗಿದೆ ಅಂತ ಭಾಳ ಸಂತೋಷ ಅಪ್ಪ ಯಾಕೆಂದರೆ ಇರೋದೇ ಹದಿನೆಂಟು ಅಧ್ಯಾಯ ಇನ್ನೆರಡು ನಿಮ್ಮ ಆಚಾರೇ ಸುಂದರವಾಗಿ ಹೇಳಬೇಕು ಅಂತ ಓ ಕನ್ಫ್ಯೂಸ್ ಆಯ್ತು ಬಿಡಿ ಅಂದ ಹೀಗಾಗಿ ಅವನು ಪ್ರಹ್ಲಾದನ ಬಗ್ಗೆ ಹೇಳ್ತಾ ದುರ್ವಿನೀತ ಎಲೋ ಮಂದ ಬುದ್ಧೇಯಲೋ ಇಂತು ನೀ ಸ್ತಬ್ಧ ನಾದೇತ ಕೋ ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದ ಕರಾದಮ ಆ ಸಿತಿ ಶ್ಲೋಕವನ್ನೇ ಇಟ್ಬಿಟ್ ಮಶ್ಶಾಸನೋ ಸ್ತಬ್ಧಂ ಮಶ್ಶಾಸನೋದ್ಧೂತಂ ನಿನ್ನನ್ನು ಯಮಧರ್ಮರಾಜನ ಬಳಿಗೆ ಕೊಂಡೊಯ್ತಾನಂದ್ರೆ ಕೊಂದಾಕ್ಬಿಡ್ತೇನೆ ಕೊಂದ ಅಂದ ಪಾಪಜಾತೀಯ ನೀ ಹೀಗೆ ಮಚ್ಚಾಸನಾತಿ ತನಾಗೊಪ್ಪದೆ ನಿನ್ನೆ ನಿನ್ನ ಯಮದ್ವಾರಕೆ ಕಳಹುವೆನು ಯಮದ್ವಾರಕ್ಕೆ ಆ ಶ್ಲೋಕದ ತರ್ಜುಮೆ ಇದೆ ನಾನು ಅಂದಾಗ ನೋಡೆಲ ನಾನು ಕೋಪಿಟ್ಟನಾಗಿಪ್ಪಣೆ ಅಂಜೆ ಮೂರ್ ಲೋಕಗಳು ಲೋಕ ಕಂಪ ಕಾಣುತ್ತ ವಿಂಥ ನೀನೆನ್ನ ಸಂಪದ್ಬಲ ಶ್ರಿಯಾನ ಬಿಟ್ಟ ನಿನ್ನ ಬನಲ್ ನೀಂಬಲ ಶ್ರಿಯ ನಾ ಶ್ರೇಸು ಮೇಯೋ ಯಲಾ ಏಕ ಮಚ್ಚಾಸನಾತೀತ ನಾಗೋವಿಯೋ ಕಂದ ಪೇಳೆಂದರೆ ತಂದಗ ಕಂದ ಸಂಭಾಷಿಪಂ ಅಲ್ಲೋ ನನ್ನ ಮಾತನ್ನು ನೀನು ಮೀರಿದಿ ಅಂದರೆ ನಿನ್ನನ್ನು ಯಮಧರ್ಮರಾಜನ ಮನೆಗೆ ಕಳಿಸ್ತೇನೆ ನಾನು ಕೋಪ ಮಾಡಿಕೊಂಡ್ರೆ ಹಿರಣ್ಯ ಕಶ್ಯಪು ಕೋಪಕ್ಕೆ ಅಷ್ಟು ಬೆಲೆ ಇತ್ತಂತ ಮೂರು ಲೋಕ ನಡಗೋದಂತ ಇವನು ಕೋಪ ಬಂದಿದೆ ಯಾರ ಮೇಲೆ ಅದು ಪ್ರಭಾವ ಬೀರುತ್ತೋ ಏನು ಇದು ಅವನೇ ಹೇಳ್ತಾನೆ ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದ ಕರಾದಮ ಅಂತಂದ ನೋಡು ನಾನೇನಾದರೂ ಕೋಪ ಮಾಡಿಕೊಂಡರೆ ಮೂರು ಲೋಕ ಕೃದ್ಧ ಯಸ್ಯ ಕಂಪಂತೆ ಲೋಕ ಸಹೇಶ್ವರ ಮೂರು ಲೋಕದ ಒಡೆಯರಾದ ಇಂದ್ರಾದಿ ದೇವತೆಗಳು ಭಯಪಡ್ತಾರೆ ಹಿರಣ್ಯ ಕೋಪ ಬಂದಿದೆ ಇನ್ನೇನು ಗತಿನೋ ಇನ್ನೇನು ಗತಿ ಇನ್ನೇನು ಗತಿನೋ ಇನ್ನೇನು ಅಂಥ ನೀನು ನನ್ನೆದರಿಗೇ ನಿಂತಾಗ ಅಂಜದೆ ಅಳುಕದೆ ಮಾತೆತ್ತಿದ್ರೆ ನನಗೆ ಸುಮ್ಮನೆ ಇರೋದು ಇಲ್ಲ ಇನ್ನೂ ಮೈ ಉರಿಯೋ ಥರ ಉತ್ತರ ಕೊಡ್ತೀಯಲ್ಲ ನಿನಗ್ಯಾರು ಬಲ